ಪುಲ್ವಾಮಾದಂತಹ ಘಟನೆಗಳು ನಡೆದಾಗ ಆರಂಭದಲ್ಲಿ ಅದರ ವಿರುದ್ಧ ತುಂಬ ಆಕ್ರೋಶ ಇರುತ್ತೆ ನಿಧಾನವಾಗಿ ನಾವು ಸಂತ್ರಸ್ತರು ಅನ್ನೋದು ಹೋಗಿ ತಪ್ಪಿತಸ್ಥರು ದಬ್ಬಾಳಿಕೆ ಮಾಡೋರು ಅಂತ ಅಂದ್ಕೋತೀವಿ ವಿಷಯ ಬಹಳ ಕಾಂಪ್ಲೆಕ್ಸ್ ಆಗುತ್ತೆ ನಂತರ ದೃಶ್ಯ ಅಸ್ಪಷ್ಟ ಆಗುತ್ತೆ ಭಯೋತ್ಪಾದನೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದರ ಬಗ್ಗೆ ರಾಷ್ಟ್ರ ಗೊಂದಲಕ್ಕೀಡಾಗತ್ತೆ ನೋಡಿ ಸದ್ಯದ ಸಮಸ್ಯೆ ಏನಂದರೆ ಪುಲ್ವಾಮಾ ಉದಾಹರಣೆ ಅಷ್ಟೆ ನೀವು ಇದನ್ನು ಭಯೋತ್ಪಾದನೆ ಅಂತಿದ್ದೀರಾ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಪ್ಲ್ಯಾಂಡ್ ಅಜೆಂಡಾ ಅವರ ಮಟ್ಟಿಗೆ ಇದು ಭಯೋತ್ಪಾದನೆ ಅಲ್ಲ ಅವರು ತಮ್ಮ ಗುರಿಗಳನ್ನು ಯೋಜಿತ ರೀತಿಯಲ್ಲಿ ಪೂರೈಸೋದಿಕ್ಕೆ ನೋಡ್ತಿದ್ದಾರೆ ಅವರು ಅದನ್ನು ರಹಸ್ಯವಾಗೂ ಇಡಲಿಲ್ಲ ಸಾವಿರ ಗಾಯ ಮಾಡಿ ನಿಮ್ಮ ರಕ್ತ ಚೆಲ್ತೀವಿ ಅಂದರು ಹಾಗಾಗಿ ಇದು ಭಯೋತ್ಪಾದನೆ ಅಲ್ಲ ಇದು ಅವರು ಪೂರೈಸ್ತಿರೋ ಒಂದು ಯೋಜನೆ ಅವರು ಸರಿ ಅಂತ ನಂಬಿರೋದನ್ನು ಅವರು ಮಾಡ್ತಿದ್ದಾರೆ ಯಾರಾದರೂ ಏನಕ್ಕಾದರೂ ಸಾಯೋದಕ್ಕೆ ಸಿದ್ಧರಿದ್ದರೆ ಸ್ಪಷ್ಟವಾಗಿ ಸಾಯೋ ಅಷ್ಟು ಬಲವಾಗಿ ಅದನ್ನು ನಂಬುತ್ತಾರೆ ಅವರು ಸರಿ ಅಂತ ನಂಬಿರೋದನ್ನು ಅವರು ಮಾಡ್ತಿದ್ದಾರೆ ಈಗ ನಿಮ್ಮ ದೃಷ್ಟಿಕೋನದಿಂದ ರಾಷ್ಟ್ರಹಿತಕ್ಕಾಗಿ ಸರಿಯಾದ್ದನ್ನು ಮಾಡ್ತಿದ್ದೀರಾ ಅನ್ನೋದನ್ನು ನೀವು ನಿರ್ಧರಿಸಬೇಕು ಇದ್ರ ಬಗ್ಗೆ ಉದ್ರೇಕಗೊಳ್ಳುವ ಅಗತ್ಯ ಇಲ್ಲ ಯಾರನ್ನೋ ಭಯೋತ್ಪಾದಕ ಅಂದರೆ ನಿಮಗೇನೋ ಒಂದು ತೃಪ್ತಿ ಸಿಗತ್ತೆ ಅಷ್ಟೇ ನೀವು ಅರ್ಥ ಮಾಡ್ಕೋಬೇಕು ಯಾರೋ ಸಾವು ಬದುಕನ್ನು ಪರಿಗಣಿಸದೆ ಅವರ ಅಜೆಂಡಾಗೋಸ್ಕರ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಅಜೆಂಡಾ ಏನು ಅದನ್ನು ವಿಶದೀಕರಿಸಿ ಅದರ ಪ್ರಕಾರ ನಡೀರಿ ಏನದು ವೆಲ್ ಫಾರ್ ಫಾರ್ ಓವರ್ ವಿ ಆಫ್ ನೇಷನ್ ಒಂದು ಶತಮಾನಕ್ಕೂ ಹೆಚ್ಚು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ವಿ ಅನೇಕರು ಪ್ರಾಣತ್ಯಾಗ ಮಾಡಿದರು ದೂರದೃಷ್ಟಿ ಕೊರತೆಯಿಂದ ವಿಭಜನೆಯ ಹೆಸರಿನಲ್ಲಿ ಸ್ವಾತಂತ್ರ್ಯ ನಂತರ ಇನ್ನೂ ಹೆಚ್ಚು ಜನರನ್ನು ಬಲಿದಾನ ಮಾಡಿದ್ವಿ ಒಂದು ವಿಭಜನೆಯಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸತ್ತಿದ್ದನ್ನ ಒಂದೂವರೆ ಕೋಟಿ ಜನರು ಎರಡೂ ಕಡೆಯಿಂದ ವಲಸೆ ಬಂದಿದ್ದನ್ನ ನೋಡಿದೀವಿ ನನಗೆ ಎಲ್ಲ ಮನುಷ್ಯರ ನರಳಾಟಗಳು ಒಂದೇ ಯಾವ ಕಡೆ ಅನ್ನೋದು ಮುಖ್ಯ ಅಲ್ಲ ಜನ ಕಷ್ಟ ಅನುಭವಿಸಿದ್ದಾರೆ ಮತ್ತು ಎಪ್ಪತ್ತು ವರ್ಷಗಳಾದ ಮೇಲೂ ತುಂಬಾ ಜನ ಇನ್ನೂ ನೆಲೆಗೊಂಡಿಲ್ಲ ಗಿಡಿಯ ಎರಡೂ ಬದಿಗಳಲ್ಲಿ ನಮ್ಮ ನೆನಪುಗಳು ಇಷ್ಟು ಅಲ್ಪಾವಧಿಯದ್ದು ಹೇಗಾಯಿತು ಇನ್ನೊಂದು ವಿಭಜನೆಯ ಬಗ್ಗೆ ಮಾತಾಡೋ ನಾವಿದನ್ನು ನಿರ್ಧರಿಸಬೇಕು ನನ್ನ ಹೃದಯದಲ್ಲಿ ಇದು ಸ್ಪಷ್ಟವಾಗಿದೆ ಮೊದಲನೇದಾಗಿ ಎಲ್ಲ ಭಾರತೀಯರಿಗೂ ಯಾವುದು ಭಾರತ ಯಾವುದು ಭಾರತ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ದಯವಿಟ್ಟು ಈ ಸಂದಿಗ್ಧತೆಯನ್ನು ನಿರಂತರವಾಗಿ ಮುಂದುವರಿಸಬೇಡಿ ಸ್ಪಷ್ಟವಾಗಿ ಇದು ನಮ್ಮ ದೇಶ ಇದು ಅಲ್ಲ ಅಂತಂದು ಜನರ ಅಭ್ಯುದಯಕ್ಕಾಗಿ ನಾವೇನು ಮಾಡಬೇಕು ಅನ್ನೋದನ್ನು ನೋಡೋಣ ಅದು ಬಿಟ್ಟು ಕೊನೆಯೇ ಇಲ್ಲದ ಹಾಗೆ ಗಡಿ ಎಲ್ಲಿದೆ ಅನ್ನೋ ಚರ್ಚೆನ ಎಲ್ಲಿವರೆಗೂ ಮಾಡ್ತೀರಾ ಸ್ವಾತಂತ್ರ್ಯ ಸಿಕ್ಕಿ ಎರಡು ಪೀಳಿಗೆ ಕಳೆದು ಹೋದರೂ ಇನ್ನೂ ಅದೇ ಚರ್ಚೆ ಮಾಡ್ತಿದ್ದೀರಾ ಇದೇ ಸಮಯ ಈ ಭೀಭತ್ಸ ಘಟನೆಯಿಂದ ಹೇಗೋ ದೇಶದ ಪ್ರಜ್ಞೆ ಜಾಗೃತವಾಗಿದೆ ಅಂತಾದರೆ ದಯವಿಟ್ಟು ಈಗಲಾದರೂ ನಿರ್ಧರಿಸಿ ಆ ಗುರಿಗಾಗಿ ಕೆಲಸ ಮಾಡಿ ಯಾಕಂದರೆ ದೇಶದ ಸಾರ್ವಭೌಮತ್ವ ಮುಖ್ಯ ನನಗೆ ನನ್ನ ಹೃದಯದಲ್ಲಿ ನಾವಿಲ್ಲಿ ಜಾಗತಿಕ ಮಾನವರಾಗಿದ್ದು ಒಬ್ರನ್ನೊಬ್ಬರು ಒಪ್ಕೊಂಡು ಇಲ್ಲಿ ಸುಂದರವಾಗಿ ಜೀವಿಸೋ ಸಾಮರ್ಥ್ಯ ಇದ್ದರೆ ಅದು ಅದ್ಭುತವಾಗಿರುತ್ತೆ ಆದರೆ ನಾವಿನ್ನೂ ಅಲ್ಲಿಗೆ ತಲುಪಿಲ್ಲ ಸದ್ಯಕ್ಕೆ ರಾಷ್ಟ್ರ ನೀವು ಉದ್ದೇಶಿಸಬಹುದಾದ ದೊಡ್ಡ ಮಾನವ ಘಟಕ ನಿಮಗೆ ಮಾನವ ಕಲ್ಯಾಣ ಆಗಬೇಕಂದ್ರೆ ಅದನ್ನು ರಾಷ್ಟ್ರವಾಗಿ ಮಾತ್ರ ಉದ್ದೇಶಿಸಕ್ಕಾಗತ್ತೆ ಇಡೀ ಜಗತ್ತಾಗಲ್ಲ ನಮ್ಮ ಬಳಿ ಅಂಥ ವ್ಯವಸ್ಥೆ ಇಲ್ಲ ನೂರ ಮೂವತ್ತು ಕೋಟಿ ಜನ ಇರೋ ಈ ದೇಶ ತನ್ನಲ್ಲೇ ಒಂದು ಪ್ರಪಂಚ ಈ ಜನರನ್ನು ನಾವು ಸಾರ್ಥಕ ಜೀವನದೆಡೆಗೆ ಕರೆದೊಯ್ಯಬೇಕಿದ್ರೆ ಈ ಪೀಳಿಗೆಯಲ್ಲಿ ಅತಿ ಮುಖ್ಯವಾದ ವಿಷಯ ಅಂದರೆ ಭೌಗೋಳಿಕವಾಗಿ ನಿರ್ಧರಿಸೋದು ನಮ್ಮ ರಾಷ್ಟ್ರ ಯಾವುದು ಯಾವುದಲ್ಲ ಅನ್ನೋದನ್ನು ಇದನ್ನು ಸಂರಕ್ಷಿಸೋದು ನಮ್ಮ ಕೆಲಸ ಮತ್ತು ಕರ್ತವ್ಯ ದುರದೃಷ್ಟವಶಾತ್ ಕೆಟ್ಟ ಘಟನೆ ನಡೆದರೆ ನಡೆಯುತ್ತೆ ಅದು ನಮ್ಮ ಉದ್ದೇಶ ಅಲ್ಲ ನಾನು ಪ್ರತೀಕಾರ ಸೇಡಿನ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ ಅದು ನಮ್ಮ ಸ್ವಭಾವ ಅಲ್ಲ ಆದರೆ ಈ ದೇಶಕ್ಕೊಂದು ಪರಿಹಾರ ಕಂಡುಕೊಳ್ಳೋದು ಮುಖ್ಯ ಈ ದೇಶದ ಜನರು ಏಳಿಗೆ ಹೊಂದೋದನ್ನು ನೋಡಿಕೊಳ್ಳೋದು ಈ ದೇಶದ ನಾಯಕರಿಗೆ ಪ್ರತಿಯೊಬ್ಬ ಪ್ರಜೆಯ ಕಡೆಗಿರೋ ಆದ್ಯ ಕರ್ತವ್ಯವಾಗಿದೆ ಅದಕ್ಕೋಸ್ಕರ ನಮ್ಮ ಗಡಿಗಳಲ್ಲಿ ಶಾಂತಿ ಇರೋದು ಬಹಳ ಮುಖ್ಯ ಯಾಕಂದರೆ ನಮ್ಮ ಯೋಧರ ಸೇವೆ ಮತ್ತು ತ್ಯಾಗವೇ ಬುನಾದಿ ಆ ಬುನಾದಿ ಮೇಲೇ ನಿಮ್ಮ ಕವಿತೆ ನನ್ನ ಆಧ್ಯಾತ್ಮ ಅವರ ಯೋಗ ಇನ್ಯಾರದ ವ್ಯವಹಾರ ಎಲ್ಲ ಆಗ್ತಿರೋದು ಇದಕ್ಕೆಲ್ಲ ಆಧಾರಪ್ರಾಯವಾದ ತಳಹದಿ ಅಂದ್ರೆ ದೇಶದ ಸ್ಥಿರತೆ ಅದನ್ನು ಮಾಡದಿದ್ರೆ ನಮ್ಮ ಮೂಲ ಕರ್ತವ್ಯದಲ್ಲಿ ವಿಫಲರಾದಂತೆ ಆಗ ನಾವು ಶಾಂತಿ ಪ್ರಿಯರಲ್ಲ ಬೆಪ್ಪರು ಅಷ್ಟೇ